ರೈತ ವಿರೋಧಿ ಮಸೂದೆಯನ್ನ ವಿರೋಧಿಸಿ ಮಾಸ್ಕ್ ಮೇಲೆ ಅನ್ನದಾತನಿಗೆ ಅನ್ಯಾಯ ಬರವಣಿಗೆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡ ಪರ ಸಂಘಟನೆ ಕಾರ್ಯಕರ್ತ ಸಂಜು ಧುಮಕ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಿಗ್ಗೆ ರೈತರು ಆಕ್ರೋಶ ಶುರು ಮಾಡಿದ್ದು ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ವೇಳೆ ವಿಭಿನ್ನವಾಗಿ ಪ್ರತಿಭಟನೆ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ. ಜನವಿರೋಧಿ ಸರ್ಕಾರಗಳ ರೈತರ ಮೇಲೆ ದಬ್ಬಾಳಿಕೆ, ಬಹುದೊಡ್ಡ ಕಂಪನಿಗಳನ್ನು ವಿದ್ಯುತ್ ಖಾಸಗೀಕರಣ, ನಗರ ನೀರು ಸಚಿವ ಪೊಲೀಸ್ ಇಲಾಖೆ ಯಾಕಪ್ಪ ಅಂದ್ರೆ ಅದನ್ನು ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.